ನಿಮಿಷದಲ್ಲಿ ಆರೋಗ್ಯ ನಿಮ್ಮ ನಿಸರ್ಗಮನೆ ಶಿರಸಿ ಯೂಟ್ಯೂಬ್ ಚಾನೆಲ್ನಲ್ಲಿ ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ವೆಂಕಟೇಶ್ ಗಾಂವ್ಕರ್, ವೇದ ಆರೋಗ್ಯ ಕೇಂದ್ರ ನಿಸರ್ಗಮನೆ ಶಿರಸಿ ಆಯುರ್ವೇದ ವೈದ್ಯ. ವೀಕ್ಷಕರೇ, ನಿಮಿಷದಲ್ಲಿ ಆರೋಗ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ. ಯಾರು ಅಧಿಕ ರಕ್ತದೊತ್ತಡದಿಂದ ಬಳಲ್ತಾ ಇದ್ದೀರಿ ಅವರಿಗೆ ಹೈಬಿಸ್ಕಸ್ ಟೀ ಮಾಡುವ ವಿಧಾನವನ್ನು ನಾನು ಈ ವಿಡಿಯೋದಲ್ಲಿ ಹೇಳ್ಕೊಡ್ತೇನೆ. ಹೈಬಿಸ್ಕಸ್ ಟೀ ಅನ್ನುವಂಥದ್ದು ಅಧಿಕ ರಕ್ತದೊತ್ತಡಕ್ಕೆ ಅತಿ ಪರಿಣಾಮಕಾರಿ ಆಗಬಲ್ಲದು. ಅದು ಹೇಗೆ ಅಂತ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ನೀವು ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಡಾಕ್ಟರ್ ಹೆಗ್ಡೆಸ್ ಹೆಲ್ತ್ ಟಿಪ್ಸ್ ವಾಟ್ಸಪ್ ಗ್ರೂಪನ್ನು ಜಾಯ್ನ್ ಆಗಿ ಮತ್ತು ಯಾವುದೇ ಸಂದೇಹಗಳಿದ್ದಲ್ಲಿ ಇಲ್ಲಿ ಬರ್ತಾಯಿರುವಂಥ ನಂಬರ್ಗಳಿಗೆ ಕರೆ ಮಾಡಿ. ಹೌದು, ಒಂದು ದಾಸವಾಳದ ಹೂವನ್ನು ನೀವು ಕೊಯ್ದು ತರಬೇಕು. ಅದಕ್ಕೆ 1 ಇಂಚಿನಷ್ಟು ಹಸಿಯಾದ ಶುಂಠಿ ಮತ್ತು 2 ಚಿಟಿಕೆಯಷ್ಟು ಜೀರಿಗೆ ಮತ್ತು 1 ಚಿಟಿಕೆಯಷ್ಟು ಅರಿಶಿಣ ಇದನ್ನು ಹಾಕಬೇಕು. ಅದನ್ನು ಸ್ವಲ್ಪ ನೀರಿಗೆ ಹಾಕಿ, 200 ml ನೀರಿಗೆ ಹಾಕಿ ಅದನ್ನು ಕುದಿಸಲಿಕ್ಕೆ ಇಡಬೇಕು. ಒಂದು ಕೆಲವು ನಿಮಿಷಗಳ ಕಾಲ ಅದು ಕುದಿದ ನಂತರ ಅದನ್ನು ಸೋಸಿ ಆ ಟೀಯನ್ನು ನೀವು ಕುಡಿಯುವಂಥದ್ದು. ಇದರಿಂದಾಗಿ ಅಧಿಕ ರಕ್ತದೊತ್ತಡ ಹತೋಟಿಗೆ ಬರಲಿಕ್ಕೆ ಸಾಧ್ಯ ಆಗ್ತದೆ. ಆದರೆ ನೀವು ತೆಗೆದುಕೊಳ್ತಾ ಇರುವಂಥ ಅಧಿಕ ರಕ್ತದೊತ್ತಡದ ಮಾತ್ರೆಯನ್ನು ನಿಲ್ಲಿಸುವಂತಿಲ್ಲ, ಬಿ ಪಿ ಮೆಡಿಕೇಷನ್ ಏನು ತಗೊಳ್ತಾ ಇದ್ದೀರಿ ಅದನ್ನು ನಿಲ್ಲಿಸುವಂತಿಲ್ಲ, ಅದರ ಜೊತೆಗೆ ಇದನ್ನು ಮಾಡ್ತಾ ಬಂದಲ್ಲಿ ಸ್ಟಿಲ್ ಬೆಟರ್ ಕಂಟ್ರೋಲ್, ಅಂದರೆ ಇನ್ನೂ ಒಳ್ಳೆಯ ಫಲಿತಾಂಶ ಬರಲಿಕ್ಕೆ, ಇನ್ನೂ ಚೆನ್ನಾಗಿ ಕಂಟ್ರೋಲಿಗೆ ಬರಲಿಕ್ಕೆ ಸಾಧ್ಯ ಆಗ್ತದೆ. ಖಂಡಿತವಾಗಿ ಈ ಪ್ರಯತ್ನವನ್ನು ಮಾಡಿ ಮತ್ತು ಈ ವಿಡಿಯೋವನ್ನು ಕೂಡ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ ಧನ್ಯವಾದಗಳು.